ಬಿಡಿಎ ಮೇಲೆ ನಡೆದ ಲೋಕಾಯುಕ್ತ ದಾಳಿ ಅಂತ್ಯಗೊಂಡಿದೆ. ನಿನ್ನೆ ಸತತವಾಗಿ 8 ಗಂಟೆಗಳ ಕಾಲ ನಡೆದಂತಹ ಲೋಕದಾಳಿ, ಇನ್ನು ನಿನ್ನೆ ರಾತ್ರಿ ವೇಳೆ ದಾಳಿಯನ್ನ ಅಂತ್ಯಗೊಳಿಸಿದ್ದಾರೆ. 3 ಬ್ರೋಕರ್ಗಳನ್ನ ವಶಕ್ಕೆ ಪಡೆದ ಲೋಕಾ ಟೀಮ್ ಎಸಿಬಿಯನ್ನ ರದ್ದುಗೊಳಿಸಿ ಲೋಕಾಯುಕ್ತಕ್ಕೆ ಮರುಜೀವ ಬಂದ ಬಳಿಕ ಇದೇ ಮೊದಲ ಬಾರಿಗೆ ದೊಡ್ಡ ಮಟ್ಟದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಕೈಗೊಂಡಿದ್ದಾರೆ, ಅದು ಕೂಡ ಬಿಡಿಎ ಮೇಲೆ. ಇನ್ನು ನಿನ್ನೆ ಸತತವಾಗಿ 8 ಗಂಟೆಗಳ ಕಾಲ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ನಿನ್ನೆ ರಾತ್ರಿ ವೇಳೆ ದಾಳಿಯನ್ನ ಅಂತ್ಯಗೊಳಿಸಿದ್ದಾರೆ. ಇನ್ನು 3 ಬ್ರೋಕರ್ಗಳನ್ನ ವಶಕ್ಕೆ ಪಡೆದುಕೊಂಡ ಲೋಕಾಯುಕ್ತ ಅಧಿಕಾರಿಗಳು ಇನ್ನು ಖಾಲಿ ಸಿಡಿಯಲ್ಲಿ ಡಾಟಾವನ್ನ ಸಂಗ್ರಹಿಸಿಕೊಂಡಿದ್ದಾರೆ ಅಧಿಕಾರಿಗಳು. 6 ತಂಡಗಳಲ್ಲಿ 35 ಸಿಬ್ಬಂದಿಯಿಂದ ನಡೆದಿದ್ದಂತಹ ದಾಳಿ ಇದು. ಸತತವಾಗಿ ನಿನ್ನೆ 8 ಗಂಟೆಗಳ ಕಾಲ ನಡೆಯಿತು. ಇನ್ನು ಸಾಫ್ಟ್ ಕಾಪಿ ಪಡೆದು ಸಾಫ್ಟ್ ಕಾಪಿಯನ್ನು ಪಡೆದು ಏನು ಅಧಿಕಾರಿಗಳು ಹೊರಟರು. ಇನ್ನು ಬಿಡಿಎ ಭೂ ಸ್ವಾಧೀನ ವಿಭಾಗದಲ್ಲಿ ಪರಿಶೀಲನೆ ಅಂತ್ಯಗೊಂಡಿದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.